ಪಿತನಿಗೂ ಪ್ರಾರಂಭಿಸಿ. ಒಬ್ಬ ವಿಶ್ವಾಸ ನಮ್ಮ ನೆರೆಯವರ ಮೇಲೆ ಕರುಣೆ ತೋರಿದೆ.
ಪವಿತ್ರಾತ್ಮರಿಂದ ಮಧ್ಯ ಗೊತ್ತಿರುವ ಫ್ರಾನ್ಸಿಸ್ ಅವರ ಮೇಲೆ ಕಣ್ಣು ತೋರಿವೆ. ಪವಿತ್ರ ಆತ್ಮರೇ ನಮ್ಮ ಮೇಲೆ ಕರುಣೆ ತೋರಿವೆ. ಓ ಪವಿತ್ರ ಆತ್ಮರೆ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳ ಮೇಲೆ ಕರುಣೆ ತೋರಿವೆ. ಓ ಪವಿತ್ರ ಆತ್ಮರೆ ಎಲ್ಲ ಆಳುಗಳು ಅಧಿಕಾರಿಗಳ ಮೇಲೆ ಕರುಣೆ ತೋರಿವೆ. ಓ ಪವಿತ್ರ ಆತ್ಮರೆ ಎಲ್ಲ ಶುಭ ಸಂದೇಶ ಸಾರುವವರ ಮೇಲೆ ಕರುಣೆ ತೋರಿವೆ. ಎಲ್ಲ ಶುಭ ಸಂದೇಶ ಸಾರುವವರ ಮೇಲೆ ಕರುಣೆಯಾಗಿದೆ. ಓ ಪವಿತ್ರ ಆತ್ಮರೆ ಎಲ್ಲ ಪಾಸ್ಟರ್ಗಳ ಮೇಲೆ ಅಥವಾ ಪಾಲಕರ ಮೇಲೆ ಕರುಣೆ ತೋರಿದೆ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ದಿನದಲ್ಲಿ ನಿಮ್ಮ ಪರಿಶುದ್ಧಾತ್ಮರನ್ನು ಕಳುಹಿಸುವುದಕ್ಕಾಗಿ ಸ್ತೋತ್ರ. ಯೇಸುವೇ, ಓ ನನ್ನ ದೇವರೇ, ಓ ನನ್ನ ರಾಜರೇ, ಓ ನನ್ನ ಪ್ರಭುವೇ, ಈಗ ಸ್ವಾಮಿ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಈ ಸುಪ್ರಭಾತದಲ್ಲಿ ನಿಮ್ಮನ್ನು ಕಾಣುವಂತೆ ಮಾಡಿದ್ದೀರಿ. ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ನಾವು ಒಂದೊಂದು ದಿನದಲ್ಲಿಯೂ ನಿಮ್ಮನ್ನು ನಾಮಸ್ಮರಣೆ ಮಾಡುವಂತೆ ಮಾಡಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ದಿವ್ಯ ಕೃಪೆಯ ಕಟಾಕ್ಷದಿಂದ ನಮ್ಮನ್ನು ತುಂಬುವಂತೆ ಮಾಡಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ದಿವ್ಯ ಬೆಳಕು ನಮ್ಮನ್ನು ಆವರಿಸಿಕೊಳ್ಳುವಂತೆ ಮಾಡಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಓ ಪ್ರಭುವೆ, ಓ ಗುರುವೆ, ಓ ರಾಜರೇ, ನಿಮಗೆ ಸ್ತೋತ್ರ. ಸ್ವಾಮಿಯಿಂದ ವಿಶೇಷವಾಗಿ ಇಡೀ ವಿಶ್ವದ ಎಲ್ಲ ರಾಜ್ಯಗಳನ್ನು, ದೇಶಗಳನ್ನು, ರಾಷ್ಟ್ರಗಳನ್ನು, ಜಿಲ್ಲೆಗಳನ್ನು, ತಾಲೂಕುಗಳನ್ನು, ಹೋಬಳಿಗಳನ್ನು ಆಳುವಂತಹ ಎಲ್ಲ ಆಳುವವರ ಅಧಿಕಾರಿಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ ರಾಜ. ಎಲ್ಲ ರಾಜಕೀಯ ವ್ಯಕ್ತಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಇವರುಗಳ ಮೂಲಕವಾಗಿ ಒಂದೆಡೆ ಏಳಿಗೆ ಇದ್ದರೂ ಇನ್ನೊಂದೆಡೆ ನಾಶನವಿದೆ ಸ್ವಾಮಿ. ಆ ನಾಶನದಲ್ಲಿ ಸ್ವಾರ್ಥವಿದೆ ಸ್ವಾಮಿ, ಗಲಭೆಗಳಿದೆ ಸ್ವಾಮಿ, ಹೋರಾಟಗಳಿದೆ ಸ್ವಾಮಿ, ಕಿಚ್ಚಿದೆ ಸ್ವಾಮಿ, ಜಾತೀಯತೆಯ ಘರ್ಷಣೆಗಳಿದೆ ಸ್ವಾಮಿ, ಭಿನ್ನ ಭೇದ ಭಾವಗಳಿದೆ ಸ್ವಾಮಿ, ರಾಜಕೀಯ ಕುತಂತ್ರಗಳ ನಿಮಿತ್ತವಾಗಿ ಕಚ್ಚಾಟ, ಕಿತ್ತಾಟಗಳು, ಹೋರಾಟಗಳು ತಲೆ ಎತ್ತಿ ನಿಂತಿದೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ರಾಜ. ದೇಶಗಳಲ್ಲಿ ನಾವು ನೋಡುವಾಗ ಒಂದು ವ್ಯಕ್ತಿಯ ನಿಮಿತ್ತವಾಗಿ, ಸ್ವಾರ್ಥದ ನಿಮಿತ್ತವಾಗಿ ಯುದ್ಧ ಕಾಳಗಗಳು, ಸಾವಿರಾರು ಲಕ್ಷಾಂತರ ಜನರ ಮರಣ ಹೋಮಗಳು, ಅಂಗವಿಕಲತನೆಗಳು, ಹಸಿವು, ದಾರಿದ್ರ್ಯ ಎಲ್ಲವೂ ತುಂಬಿ ಹೋಗಿದೆ ರಾಜ. ಸ್ಥಾನ ಗಳಿಸಿಕೊಳ್ಳುವುದಕ್ಕಾಗಿ ನಡೆಯುತ್ತಿರುವಂತಹ ಪಿತೂರಿಗಳು ಸ್ವಾಮಿ, ಹಣದ ದಬ್ಬಾಳಿಕೆಯಿಂದ ಜೀವಿಸುತ್ತಿರುವಂತಹ ರಾಜಕೀಯ ಸ್ವಾಮಿ, ಹಣ ಮಾಡಬೇಕು ಎಂಬ ಒಂದು ಉದ್ದೇಶವೇ ಆಗಿದೆ ಸ್ವಾಮಿ ಈ ದಿನದಲ್ಲಿ ರಾಜಕೀಯ ಎಂಬುದು. ಜನಸೇವೆ ಮಾಡೋದು ಇಲ್ಲ ಸ್ವಾಮಿ, ಜನರಿಗಾಗಿ, ಜನಸೇವೆಗಾಗಿ ಎಂಬುದಿಲ್ಲ ಸ್ವಾಮಿ. ಯೇಸುವೇ, ಎಲ್ಲ ದೇಶಗಳ ಮೇಲೆ ಕರುಣೆ ತೋರಿರಿ. ಎಲ್ಲ ದೇಶಗಳ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಎಂಪಿಗಳು, ಎಂಎಲ್ಎಗಳು, ರಾಷ್ಟ್ರಪತಿಗಳು, ಸಭಾಪಾಲಕರುಗಳು ಸ್ವಾಮಿ, ಎಲ್ಲ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇವೆ ಸ್ವಾಮಿ. ಅವರಿಗೆ ಪರಿವರ್ತನೆಯನ್ನು ಕೊಡಿರಿ ಸ್ವಾಮಿ.
ಆಯ್ಕೆಯಾದ ಒಬ್ಬೊಬ್ಬರು ಸಹ ಒಂದೊಂದು ಊರಿಗೂ ಒಂದೊಂದು ರಾಜ್ಯಕ್ಕೂ ಜಿಲ್ಲೆಗೂ ತಾಲೂಕಿಗೂ ದೇಶಕ್ಕೂ ತಂದೆಯ ಸ್ಥಾನದಲ್ಲಿದ್ದಾರೆ ಎಂಬುದನ್ನು ಅರಿವು ಮೂಡಿಸಿರಿ ರಾಜ. ತನ್ನ ಮಕ್ಕಳಿಗಾಗಿ ಏನು ಮಾಡಬೇಕೆಂಬುದನ್ನ ತೀರ್ಮಾನಿಸುವಂತೆ ಮಾಡಿರಿ ರಾಜ. ಇಸ್ವೇ ಕರುಣಿಸಿರಿ ಸ್ವಾಮಿ, ದಯೆ ತೋರಿರಿ ಸ್ವಾಮಿ. ನಿಮ್ಮ ಅತ್ಯಮೂಲ್ಯವಾದ ಕರಗಳನ್ನು ಅವರ ಮೇಲೆ ಚಾಚಿರಿ, ಅವರಿಗೆ ಪರಿವರ್ತನೆಯನ್ನು ಕೊಡಿರಿ ರಾಜ. ದೇಶ ಸೇವೆ ಮಾಡುವಂತಹ ಎಂಥ ಭಾಗ್ಯ ಎಂದು ಅವರಿಗೆ ಅರಿವಿಲ್ಲ ಸ್ವಾಮಿ. ದೇಶ ಸೇವೆಗೆ ಬದಲಾಗಿ ದೇಶಗಳ ನಾಶವೇ ಕಾರಣವಾಗಿದೆ ಸ್ವಾಮಿ. ಕೊಲೆಗಳು ತಲೆ ಎತ್ತಿದೆ, ದಬ್ಬಾಳಿಕೆಗಳು ತಲೆ ಎತ್ತಿದೆ, ಮಾಫಿಯಾಗಳು ತಲೆ ಎತ್ತಿದೆ, ರೋಡಿಸಂಗಳು ತಲೆ ಎತ್ತಿದೆ. ಸ್ವಾರ್ಥಕ್ಕಾಗಿ ಸ್ವಾಮಿ, ರಾಜಕೀಯಕ್ಕಾಗಿ ಸ್ವಾಮಿ, ಸ್ಥಾನಮಾನಗಳಿಗಾಗಿ ಸ್ವಾಮಿ, ಸ್ವಾಮಿ ಎಲ್ಲ ದೇಶಗಳ ರಾಜಕೀಯ ನಾಯಕರುಗಳನ್ನು ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ ಪರಿವರ್ತಿಸಿ ಒಳ್ಳೆಯ ಜನಪ್ರತಿನಿಧಿಗಳನ್ನು ಆಳುವಂತಹ ಕೃಪೆಯವರಿಗೆ ಕರುಣಿಸಿರಿ ಎಂದು ಪಿತ ಸುತ್ತಮತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಎಷ್ಟೋ ಜನ ಮಲಗಿರುವವರು ಹೇಳಲೇ ಇಲ್ಲ ಸ್ವಾಮಿ, ತಾವಾದ್ರೆ ಎದ್ದು ನಿನ್ನನ್ನು ಮಹಿಮೆ ಪಡಿಸುತ್ತಿದ್ದೇವಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ, ನೀನು ಕೊಟ್ಟಂತ ಎಲ್ಲ ವರಪ್ರಸಾದಗಳಿಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಈ ಬೆಳಗಿನ ಜಾವದಲ್ಲಿ ಎದ್ದು ನಿಮ್ಮನ್ನು ಪ್ರಾರ್ಥಿಸುತ್ತಿದ್ದೇವಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಪಾತ್ರೆ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನನ್ನು ಸ್ತುತಿಸಲು, ಮಹಿಮೆ ಪಡಿಸಲು, ಘನಪಡಿಸಲು ನಮ್ಮನ್ನು ಎಬ್ಬಿಸಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ ತನ್ನೆಯೇ, ನೀನು ಕೊಟ್ಟಂತ ಒಂದೊಂದು ದಿನಕ್ಕಾಗಿ ಸ್ತೋತ್ರ, ಒಂದೊಂದು ಗಂಟೆಗಾಗಿ ಸ್ತೋತ್ರ, ಒಂದೊಂದು ನಿಮಿಷಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಹೇಳ್ತೇವೆ, ನೀನು ಕೊಟ್ಟ ಸಕಲ ವರ ಪ್ರಸಾದಗಳಿಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತನ್ನೆಯೇ, ನೀನು ಕೊಟ್ಟಂತ ಈ ಸ್ವರ್ಗೀಯ ಯಾತ್ರೆ ತಂಡಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತನ್ನೆಯೇ, ನೀವು ಕೊಟ್ಟ ಬ್ರದರ್ ಉಸಾರಿ ಅವರಿಗಾಗಿ ಸ್ತೋತ್ರ ಸ್ವಾಮಿ, ಅವರು ನಮ್ಮನ್ನು ಆಧ್ಯಾತ್ಮಿಕವಾಗಿ ಮುನ್ನಡೆಸುತ್ತಿದ್ದಾರಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ ಎತ್ತುವೆ, ನಾವು ಕಲಿಯಬೇಕಾಗುವುದು ಇನ್ನು ಎಷ್ಟೋ ಇದೆ ಸ್ವಾಮಿ, ಅದನ್ನು ಕಲಿತುಕೊಡುತ್ತಿದ್ದಾರಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ ಎತ್ತುವೆ, ನೀವು ಕೊಟ್ಟಂತ ಪ್ರತಿಯೊಂದು ಸಹಾಯಕ್ಕಾಗಿ ಸ್ತೋತ್ರ ಸ್ವಾಮಿ, ಪ್ರತಿಯೊಂದು ವರಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಈ ದಿನದಲ್ಲಿ ಸ್ವಾಮಿ ನಿಮ್ಮನ್ನೇ ಸ್ತುತಿಸಿ, ನಿಮ್ಮನ್ನೇ ನಮಿಸಿ, ನಿಮ್ಮಲ್ಲಿ ಈ ದಿನವನ್ನು ಕಳೆಯುವನ್ನು ಭಾಗ್ಯವನ್ನು ಕೊಟ್ಟಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ ಯೇಸುವೆ, ಈ ದಿನದಲ್ಲಿ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯ ಕೆಲಸವನ್ನೇ ಮಾಡಿ, ಒಳ್ಳೆಯ ಚಿಂತನೆಯನ್ನು ಮಾಡಿ ನಿನ್ನಲ್ಲೇ ನಾವು ಧ್ಯಾನಿಸಿ ಈ ದಿನವನ್ನು ಕಳೆಯಬೇಕೆಂಬುದಕ್ಕಾಗಿ ಕೊಟ್ಟಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ ತನ್ನೆಯೇ, ಪ್ರತಿಯೊಂದು ಕ್ಷಣಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತನ್ನೆಯೇ, ನೀವು ಕೊಟ್ಟ ಎಲ್ಲ ಕೃಪ ವರಗಳಿಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ನೀವು ಕೊಟ್ಟಂತ ಪ್ರತಿಯೊಂದು ಕೆಲಸ ಕಾರ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತನ್ನೆಯೇ, ನೀನು ದಾನವಾಗಿ ಕೊಟ್ಟಂತ ಎಲ್ಲ ಸಹಾಯಗಳು ಸ್ವಾಮಿ, ಸ್ತೋತ್ರ ರಾಜ. ಅಪ್ಪ ತನ್ನೆಯೇ, ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕಾಪಾಡುತ್ತಿದ್ದೀರಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತನ್ನೆಯೇ, ದಿನೇ ದಿನೇ ಸ್ವಾಮಿ ನಮ್ಮನ್ನು ಆಶೀರ್ವದಿಸುತ್ತಿದ್ದೀಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತಿ ದಿನವೂ ಸ್ವಾಮಿ ನಮ್ಮನ್ನು ನಿಮ್ಮ ಮಾರ್ಗದಲ್ಲಿ ಮುನ್ನಡೆಸುತ್ತಿದ್ದೀಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತನ್ನೆಯೇ, ಪ್ರತಿ ದಿನದಲ್ಲೂ ಸ್ವಾಮಿ ನಾವು ಇನ್ನು ವಿಶ್ವಾಸದಲ್ಲಿ ಮುನ್ನಡೆಯುವಂತೆ ಮಕ್ಕಳನ್ನಾಗಿ ನಡೆಸುತ್ತಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತನ್ನೆಯೇ, ನೀವು ಕೊಟ್ಟ ಎಲ್ಲವರ ಪ್ರಸಾದಗಳನ್ನು ನಾವು ಅನುಸರಿಸುತ್ತಿದ್ದೀವಲ್ಲ ಸ್ವಾಮಿ, ಸ್ತೋತ್ರ ರಾಜ. ಅಪ್ಪ ನಮ್ಮಲ್ಲಿ ಎಲ್ಲ ವಿಶ್ವಾಸವನ್ನು ಹೆಚ್ಚಾಗಿ ಮೂಡಿಸುತ್ತಿದ್ದೀಯಲ್ಲ ಸ್ವಾಮಿ, ಸ್ತೋತ್ರ ರಾಜ.
ಯಾವಾಗಲೂ ನಿಮ್ಮ ಮಕ್ಕಳಾಗಿ ಬಾಳುವಂತ ಭಾಗ್ಯವನ್ನು ಕೊಡುತ್ತಿದೆಯಲ್ಲ ಸ್ವಾಮಿ. ಸ್ತೋತ್ರ ಸ್ವಾಮಿ, ವಂದನೆ ಸ್ವಾಮಿ. ಅಪ್ಪ ತಂದೆ, ಪ್ರತಿಯೊಬ್ಬರನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸಲು ಕರೆಸುತ್ತಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ ವಂದನೆ ಸ್ವಾಮಿ. ಅಪ್ಪ ತಂದೆ, ಈ ಸುಪ್ರಭಾತ ಸಮಯದಲ್ಲಿ ಸ್ವಾಮಿ ಇಡೀ ವಿಶ್ವದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವಾಗ ಸ್ವಾಮಿ, ಈ ರಾಜಕೀಯ ವ್ಯಕ್ತಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸಲು ಕರೆ ನೀಡಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅಪಾರದಲ್ಲಿ ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ಯೇಸು, ನಿನ್ನನ್ನು ಸ್ತುತಿಸಿ ಮಹಿಮೆ ಪಡಿಸಿ ತಲೆಪಡಿಸುತ್ತಿದ್ದೇನೆ ಸ್ವಾಮಿ. ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಬೇಗನೆ ಪಾಯಿ
ಪ್ರಭುವನ್ನು ಆರಾಧಿಸೋಣ. ಹೃದಯ ತೆರೆದು ಆತ್ಮದಿಂದ, ಶಕ್ತಿಯಿಂದ, ವಿಶ್ವಾಸದಿಂದ, ದಾಹದಿಂದ ಪ್ರಭುವನ್ನು ಮಹಿಮೆ ಪಡಿಸೋಣ. ಅಲ್ಲೀಲುಯ್ಯ, 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 ಅಲ್ಲೀಲುಯ್ಯ. ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ. ಸ್ತುತಿಸುವ, ಸ್ತುತಿಸುವ, ಹೃದಯ ತೆರೆದು ಶಕ್ತಿಯಿಂದ, ವಿಶ್ವಾಸದಿಂದ ಸ್ತುತಿಸುವ. ಅಲ್ಲೀಲುಯ್ಯ, 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 ಅಲ್ಲೀಲುಯ್ಯ. ಹಾಲ 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 ಹಾಲ. ಓ ಅಲ್ಲೀಲುಯ್ಯ, 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 ಅಲ್ಲೀಲುಯ್ಯ. ಓ ಅಲ್ಲೀಲುಯ್ಯ, 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 ಅಲ್ಲೀಲುಯ್ಯ. ಯೇಸುವೇ ಆರಾಧನೆ, ಆರಾಧನೆ, ಆರಾಧನೆ. ಓ ಯೇಸುವೇ, 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 ಮಹಿಮೆ, 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 ಮಹಿಮೆ. ಓ ಯೇಸುವೇ, 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 ಕೃತಜ್ಞತೆ, ಕೃತಜ್ಞತೆ, ಕೃತಜ್ಞತೆ. ಅಪಾ ತಂದೆಯೇ, ಅಪಾ ತಂದೆಯೇ, ಅಪಾ ತಂದೆಯೇ, ಅಪಾ ತಂದೆಯೇ. ಯೇಸುವೇ ಆರಾಧನೆ, 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 ಆರಾಧನೆ. ಮಹಿಮೆ, 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 ಮಹಿಮೆ. ಯೇಸುವೇ ಮಹಿಮೆ, 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 ಮಹಿಮೆ. ಅಪಾ ತಂದೆಯೇ, ಮಹಿಮೆ, 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 ಮಹಿಮೆ. ಓ ಆರಾಧನೆ, 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 ಆರಾಧನೆ. ಸ್ತುತಿ ಸ್ತೋತ್ರ ಮಹಿಮೆ, ಸ್ತುತಿ ಸ್ತೋತ್ರ ಮಹಿಮೆ, ಘನಮಾನ ಮಹಿಮೆ. ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಅಪಾ ಸ್ತೋತ್ರ, 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 ಸ್ತೋತ್ರ. ಯೇಸುವೇ ವಂದನೆ, 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 ವಂದನೆ. ಆರಾಧನೆ, 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 ಆರಾಧನೆ. ಅಪ ಆರಾಧನೆ, 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 ಆರಾಧನೆ. ಅಪ ಮಹಿಮೆ, 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 ಮಹಿಮೆ. ಕೋಟಿ ಕೋಟಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕೋಟಿ ಕೋಟಿ ವಂದನೆ, 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 ವಂದನೆ. ಯೇಸಪ್ಪ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ. ಅಪಸ್ತುತಿ ಸ್ತೋತ್ರ ಮಹಿಮೆ. ಅಪವಂದನೆ ಆರಾಧನೆ, ಅಪವಂದನೆ ಆರಾಧನೆ. ಅಲೀಲಿಯ, ಅಲೀಲಿಯ, ಅಲೀಲಿಯ. ಓ ಹಲ 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 ಹಲ. ಓ ಹಲ 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 ಹಲ. ಓ ಶರರ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 ರ
ಓ ಎಲ್ಲ ಕೈ ಎಲ್ಲ ಕೈ ಎಲ್ಲ ಕೈ ಎಲ್ಲ ಕೈ ಎಲ್ಲ ಮೈ ಎಲ್ಲ ಓ ಎಲ್ಲ ಕೈ ಎಲ್ಲ ಕೈ ಎಲ್ಲ ಕೈ ಎಲ್ಲ ಕೈ ಎಲ್ಲ ಮೈ ಎಲ್ಲ ಇಶುವೇ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಇಶುವೇ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಇಶುವೇ ಯೇಸುವೇ 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 ಓ ಯೇಸುವೇ 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 ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಓಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಓ ಅಲ್ಲಿಲಿಯಾ 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 ಓ ಸ್ತೋತ್ರ ಸ್ತೋತ್ರ ರಾಜ ವಂದನೆಗಳು ರಾಜ ಅಪ್ಪ ಎಲ್ಲವುಗಳಿಗಾಗಿ ಸ್ತೋತ್ರ ಎಲ್ಲವುಗಳಿಗಾಗಿ ಆರಾಧನೆ ಅಪ್ಪ ಕೋಟಿ ಕೋಟಿ ಸ್ತೋತ್ರ ಕೋಟಿ ಕೋಟಿ ವಂದನೆ ಅಪ್ಪ ನೀವು ನಮ್ಮನ್ನು ಕರೆದಿರುವುದಕ್ಕಾಗಿ ಸ್ತೋತ್ರ ನಮ್ಮೊಡನೆ ವಾಸ ಮಾಡುವುದಕ್ಕಾಗಿ ಸ್ತೋತ್ರ ನಮ್ಮಲ್ಲಿ ತಂಗುವುದಕ್ಕಾಗಿ ಸ್ತೋತ್ರ ನಮ್ಮನ್ನು ಪರಿವರ್ತಿಸುವುದಕ್ಕಾಗಿ ಸ್ತೋತ್ರ ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬುವುದಕ್ಕಾಗಿ ಸ್ತೋತ್ರ ನಿಮ್ಮ ಚಿತ್ತವನ್ನು ನೆರವೇರಿಸುವಂತೆ ಮಾಡಿದಕ್ಕಾಗಿ ಸ್ತೋತ್ರ ಓ ಹಲೀಲಿಯ 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 ಓ ಹಲೀಲಿಯ 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 ಹಲೀಲಿಯ
ಹಲೀಲಿಯ ಹಲೀಲಿಯ ಹಲೀಲಿಯ ಹಲೀಲಿಯ ಹಲೀಲಿಯ ಹಲೀಲಿಯ ಹಲೀಲಿಯ ಹಲೀಲಿಯ ಹಲೀಲಿಯ ಹಲೀಲಿಯ ಹಲೀಲಿಯ ಹಲೀಲಿಯ ಹಲೀಲಿಯ ಹಲೀಲಿಯ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆಯೇ, ನಿನಗೆ ಕೋಟ್ಯಾನು ಕೋಟಿ ಸ್ತುತಿ ಸ್ತೋತ್ರವು ಆರಾಧನೆಯು ಘನ ಮಹಿಮೆಯು. ಸ್ವಾಮಿ, ಈ ಸುಂದರವಾದ ಹೊಸ ದಿನವನ್ನು ನಮ್ಮೆಲ್ಲರಿಗೂ ಕರುಣಿಸಿಕೊಟ್ಟಾತನೇ, ನಿನಗೆ ಸ್ತೋತ್ರಪ್ಪ. ನಮ್ಮನ್ನು ಈ ದಿನ ಹೆಸರಾಗಿ ಕರೆದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಯೇಸುವಿನ ವಿಶ್ವದಲ್ಲಿ ಎಲ್ಲ ಆಳುವವರನ್ನು ಅಧಿಕಾರಿಗಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಆ ಕಲ್ವಾರದ ರಥದಲ್ಲಿ ಕಾಣಿಸುತ್ತ ಪ್ರಾರ್ಥಿಸುತ್ತಿದ್ದೇನೆ. ಪವಿತ್ರ ಆತ್ಮರ ಅಭಿಷೇಕ ಎಲ್ಲ ರಾಜಕಾರಣಿಗಳ ಮೇಲೆ ಒಂದೊಂದು ಒಂದಾಗಿ ಇಳಿದು ಬಂದು ಸ್ವಾಮಿ ಅವರನ್ನು ತೊಳೆದು ಶುದ್ಧೀಕರಿಸಿ ಮನ ಪರಿವರ್ತನೆಯನ್ನು ಅನುಗ್ರಹಿಸುವುದಕ್ಕಾಗಿದೆ ಅಂತ ನಿನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತ ಸ್ವಾಮಿ ಯೇಸುವೆ, ಆಳುವವರು ಅಧಿಕಾರಿಗಳು ನೀನು ಕೊಟ್ಟಂತ ದಾನವಾಗಿದೆ ಸ್ವಾಮಿ. ಅಪ್ಪ ಯೇಸುವೆ, ಇಗೋ ಸ್ವಾಮಿ ಒಂದು ಮನುಷ್ಯನು ಆಯ್ಕೆ ಮಾಡಿ ಇಗೋ ಸ್ವಾಮಿ ಮಠವನ್ನು ಚಲಾಯಿಸುವಾಗ ರಾಜಾಧಿ ರಾಜನೆ ಅವರು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಯ್ಕೆಯಾದವರು ಎಂಬುದನ್ನು ಮರೆತು ಜೀವಿಸುತ್ತಿರುವಂತ ಎಲ್ಲ ರಾಜಕಾರಣಿಗಳನ್ನು ಸ್ವಾಮಿ ಬೆಳಗಿನ ಸಮಯದಲ್ಲಿ ಕರಗಳನ್ನು ಒಪ್ಪಿಸಿಕೊಂಡು ರಜ ಅವರಿರುವಂತಹ ಎಲ್ಲ ವ್ಯಾಮೋಹಗಳು, ಹಣದ ವ್ಯಾಮೋಹ, ಎಲ್ಲಿನ ವ್ಯಾಮೋಹ, ಪದವಿ ಪಟ್ಟ ಎಂಬ ಆಸೆಯಿಂದ ಸ್ವಾಮಿ ಆ ಮಕ್ಕಳಿಗೆ ಬಿಡುಗಡೆಯನ್ನು ಅನುಗ್ರಹಿಸುತ್ತೇವ. ಮನ ಪರಿವರ್ತನೆ ಅನುಗ್ರಹಿಸಿ ಸ್ವಾಮಿ. ನಾನು ಯಾವುದಕ್ಕಾಗಿ ಆಯ್ಕೆಯಾಗಿದ್ದೇನೆ? ಒಂದು ದೇಶವನ್ನು ಆಳುವುದಕ್ಕಾಗಲಿ, ಅವರ ಬಡತನವನ್ನು ನೀಗಿಸುವುದಕ್ಕಾಗಲಿ ಎಂಬುವ ಅಜ್ಞಾನವನ್ನು ಅನುಗ್ರಹಿಸಿಕೊಳ್ಳಿ ಸ್ವಾಮಿ. ಅಪ್ಪ ಯೇಸು, ಒಂದು ದೇಶದಿಂದ ಇನ್ನೊಂದು ದೇಶಗಳು, ರಾಜ್ಯಗಳು ಸ್ವಾಮಿ, ಯುವ ರಾಜ್ಯ ಒಡೆದಾಟ, ಕಿತ್ತಾಟ, ದಬ್ಬಾಳಿಕೆಗಳನ್ನು ಮಾಡುತ್ತಾ ಇದರಲ್ಲಿ ಸಿಲುಕಿಕೊಂಡಿರುವರು ಸ್ವಾಮಿ. ಅನೇಕ ಬಡ ಮಕ್ಕಳು ರಜ ಏನು ಅರಿಯದಂತ ಮುದ್ದ ಮಕ್ಕಳು ಸ್ವಾಮಿ. ಅಪ್ಪ ಯೇಸು, ಇವರ ಸ್ವಾರ್ಥದಿಂದ ಸ್ವಾಮಿ ಅವರ ಜೀವನಗಳು ನಷ್ಟಪಟ್ಟು ಹೋಗಿ ಮನೆ ಮಟ್ಟಗಳನ್ನ ಕಳೆದುಕೊಂಡು ಸ್ವಾಮಿ ಒಬ್ಬೊಬ್ಬರ ಪ್ರಾಣಗಳನ್ನು ಕಳೆದುಕೊಂಡು ಇಂದು ಸ್ವಾಮಿ ಇವ ಎಲ್ಲವನ್ನ ಕಳೆದುಕೊಂಡು ಬಲಹೀನರಾಗಿ ಸ್ವಾಮಿ ಸೋತು ನಿಂತು ಹೋಗಿರುವಂತಹ ಮಕ್ಕಳ ಮೇಲೆ ನಕರುಣೆ ಇಳಿದು ಬರಲಿದ್ದೇವ. ಆತ್ಮರಕ್ಷೇಕರಿಂದ ಮಕ್ಕಳನ್ನು ಬಲಪಡಿಸಿ ಸ್ವಾಮಿ ಇಗೋ ಸ್ವಾಮಿ ಯುದ್ಧಗಳಾಗಿ ಇಗೋ ನನ್ನ ದೇಶ, ನನ್ನ ರಾಜ್ಯ, ನನ್ನ ರಾಜ್ಯ ಇಗೋ ನನ್ನ ರಾಜ್ಯ ಇಗೋ ಅಹಂಕಾರದಿಂದ ಮೆರೆಯುವಂತೆ ಎಲ್ಲ ಅಧಿಕಾರಿಗಳ ಮನ ಪರಿವರ್ತನೆಯನ್ನು ದಮನ ಮಾಡುತ್ತೇವ. ನಿನ್ನ ಕೃಪೆಯು ಅವರ ಮನಸ್ಸಲ್ಲಿ ನಾಟಲು ಸ್ವಾಮಿ. ವಿಶೇಷವಾಗಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯನ್ನು ಇಗೋ ಸ್ವಾಮಿ ನಿನ್ನ ಕರಗಳನ್ನು ಒಪ್ಪಿಸಿಕೊಟ್ಟಿನ ದೇವ. ಆ ಮಗನು ಒಂದಿನ ಸಂತನಾಗುವಂತ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ನಿಮ್ಮನ್ನು ಕಂಡುಕೊಳ್ಳುವಂತ ಕೃಪೆಯನ್ನು ಅನುಗ್ರಹಿಸು ರಜ. ನನ್ನ ಜಾತಿ, ನನ್ನ ಧರ್ಮ ಎಂಬುವಂತಹ ಇರುವಂತ ಎಲ್ಲ ಕಲಹಗಳಿಂದ ಬಿಡುಗಡೆಯನ್ನು ನೀಡು ಸ್ವಾಮಿ. ನಮ್ಮ ದೇಶದ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ರಾಜಕಾರಣಿಗಳು, ಆಳುವವರು, ಅಧಿಕಾರಿಗಳು ಸ್ವಾಮಿ, ಜಿಲ್ಲಾ ಆಡಳಿತ ಅಧಿಕಾರಿಗಳನ್ನು ಸಹ ನನ್ನ ಕರೆಯಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಊರುಗಳು, ಹುಬ್ಬಳ್ಳಿಗಳು ಇಗೋ ಸ್ವಾಮಿ, ರಾಷ್ಟ್ರಗಳು ಸ್ವಾಮಿ, ನಿನ್ನ ನಾಮದಲ್ಲಿ ಸ್ವಾಮಿ ಅವರೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಸ್ವಾಮಿ ಪ್ರೀತಿಯಿಂದ ಬಾಳುವಂತ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಅಪ್ಪ ಯೇಸು, ಅದರಲ್ಲಿಯೂ ರಾಜಕಾರಣಿಗಳ ಮಕ್ಕಳು ನಮ್ಮ ತಂದೆ ತಾಯಿಗಳು ರಾಜಕಾರಣಿಗಳಿದ್ದಾರೆ ಎಂಬುದನ್ನು ಸ್ವಾಮಿ ಅವರು ತಿಳಿಸುತ್ತಾ ಇಗೋ ನಮ್ಮ ಮಕ್ಕಳನ್ನು ಅನೇಕ ರೀತಿಯಲ್ಲಿ ಅನೇಕ ಬಡ ಮಕ್ಕಳನ್ನು ಹಿಂಸೆ ಪಡಿಸುತ್ತಿರುವಂತಹ, ಒಡೆದಾಟ, ಕಿತ್ತಾಟ, ದಬ್ಬಾಳಿಕೆಗಳನ್ನು ಮಾಡುತ್ತಿರುವಂತಹ ಎಲ್ಲ ರಾಜಕಾರಣಿಗಳ ಮಕ್ಕಳನ್ನು ಸಹ ನಿನ್ನ ಕರಗಳು ಒಪ್ಪಿಸಿಕೊಟ್ಟಿರುವ ಅವರಿಗೆ ಒಳ್ಳೆ ಮನಸ್ಸನ್ನು ಅನುಗ್ರಹಿಸು ಸ್ವಾಮಿ. ತಗ್ಗಿಸಿ ಬಾಳುವಂತ ಕೃಪೆಯನ್ನು ಅನುಗ್ರಹಿಸುತ್ತೇವ. ಇಷ್ಟು ಒಳ್ಳೆ ರಾಜಕಾರಣಿಗಳಿದ್ದಾರೆ ಸ್ವಾಮಿ, ಅನೇಕ ಮಕ್ಕಳಿಗೆ ಸಹಾಯ ಮಾಡುತ್ತಾ ಬಡವರ ಕಷ್ಟ, ಕಣ್ಣೀರು, ದುಃಖ, ಬಹಳಗಳನ್ನು ಕೇಳುತ್ತಾ ಮನೆಯವರಿಗೆ ಮನೆಯಂತೆಯ ಪಾಲಿಸಿಕೊಡುತ್ತಾ ಸ್ಪಂದಿಸುತ್ತಿರುವಂತಹ ಎಲ್ಲ ರಾಜಕಾರಣಿಗಳ ಮಕ್ಕಳ, ಅವರ ಕುಟುಂಬಗಳನ್ನು, ಅವರ ಹೆತ್ತವರನ್ನು, ಅವರ ಒಡಮಟ್ಟಿದವರನ್ನು, ಅವರ ಮಕ್ಕಳನ್ನು ಸಹ ನಿರಾಳವಾಗಿ ಆಶೀರ್ವದಿಸುವ ಅನುಗ್ರಹಿಸು ಸ್ವಾಮಿ. ವಿಶೇಷವಾಗಿ ಎಲ್ಲ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳನ್ನ ಕರೆಯಲು ಖುಷಿ ಕೊಡುತ್ತೇನೆ ಸ್ವಾಮಿ. ಇವರು ಸ್ವಾಮಿ ನ್ಯಾಯವನ್ನು ಕೇಳದೆ ಸ್ವಾಮಿ, ತಪ್ಪು ಮಾಡಿದರೆ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಬುದ್ಧಿವಾದಗಳನ್ನು ಹೇಳದೆ, ನಾನು ರಾಜ್ಯ ಇವರು ಸ್ವಾಮಿ ಅಧಿಕಾರದಲ್ಲಿದ್ದಾನೆ ಎಂಬುವಂತಹ ದುರ್ಬಲ್ಯದಿಂದ ಅನೇಕ ಮಕ್ಕಳ ಹಿಂಸೆ ಪಡುತ್ತಿರುವಂತಹ ಎಲ್ಲ ಪೊಲೀಸ್ ಅಧಿಕಾರಿಗಳ ಮನಸ್ಸು, ಹೃದಯ, ಆತ್ಮ ಜೀವವನ್ನು ಬಲಪಡಿಸಿ ಸ್ವಾಮಿ, ಒಳ್ಳೆಯ ಮಕ್ಕಳಾಗಿ ಬಾಳುವಂತಹ ಕೃಪೆಯನ್ನು ಅನುಗ್ರಹಿಸಿದ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಆಳುವ ಅಧಿಕಾರಿಗಳ ಮೇಲೆ ನಿನ್ನ ಕೃಪೆ ಆಶೀರ್ವಾದವು ಇಳಿದು ಬಂದು
ಒಳ್ಳೆಯ ಮಕ್ಕಳಾಗಿ ತಿಳಿಸಿ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಏನು ಬೇಕೆಂಬ ಅರಿವನ್ನು ದಯಪಾಲಿಸಿಕೊಂಡು ಬಡವರಿಗೆ ತಕ್ಕ ಸಮಯದಲ್ಲಿ ಸ್ವಾಮಿ ಸಹಾಯ ಮಾಡುವಂತಹ ಕೃಪೆಯನ್ನು ಅನುಗ್ರಹಿಸಿಕೊಡಿ ಎಂದು ಪವಿತ್ರಾತ್ಮರಿಂದ ಅವರನ್ನು ಸ್ವೀಕರಿಸಿದೆ ಎಂದು ಅಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮರೆವದವರೇ, ಇಡೀ ವಿಶ್ವದ ಜನಾಂಗದಲ್ಲಿ ಎಲ್ಲ ರಾಜಕೀಯ ಮಕ್ಕಳನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಅವರಿಗೆ ಬೇಕಾಗುವಂತಹ ದೈವ ಧೈರ್ಯವನ್ನು ಅನುಗ್ರಹಿಸಿಕೊಟ್ಟು ಒಳ್ಳೆಯ ಮನಪರಿವರ್ತನೆ ನೀಡಿ ನಿನಗೆ ಸಾಕ್ಷಿಯಾಗಿ ಜೀವಿಸುವಂತೆ ಮಾರ್ಪಡಿಸಿದೆ ಎಂದು ಏಸುಕ್ರಿಸ್ತನು ನಮ್ಮದನ್ನು ಪ್ರಾರ್ಥಿಸಿದ್ದೇನೆ. ಪ್ರಾರ್ಥಿಸಿದೆಲ್ಲವನ್ನು ಹೊಂದಿಕೊಂಡಿದ್ದೇನೆ. ನನ್ನ ಪ್ರೀತಿ ಜೀವನದ ಒಡೆಯನೆ. ಆಮೇನ್, ಆಮೇನ್, ಆಮೇನ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಆರಾಧನೆಯೇ ಇದೇ ದಿನ ನನ್ನನ್ನು ಕೊಟ್ಟಿದ್ದ ಈ ದಿನವನ್ನು ಕೊಟ್ಟಿದೀಯಲ್ಲ ಸ್ವಾಮಿ, ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೇ ಈ ದಿನ ಜೀವ ಜೀವನ ಎರಡನ್ನು ಕೊಟ್ಟಿದೀಯಲ್ಲ ಸ್ವಾಮಿ, ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ಆತನೇ ಇಡೀ ವಿಶ್ವದ ರಾಜಕಾರಣಿಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅವರ ಮೇಲೆ ದಯ ತೋರು ಸ್ವಾಮಿ. ಅವರನ್ನು ಹೇರಾಳವಾಗಿ ಆಶೀರ್ವದಿಸುತ್ತೇ ಅಪ್ಪ ಯೇಸುವೇ. ರಾಜಕಾರಣಿಗಳು ಸ್ವಾಮಿ ಅಧಿಕಾರದಲ್ಲಿ ಇರುತ್ತಾರೆ ಸ್ವಾಮಿ, ಅಧಿಕಾರದಿಂದ ಅವರು ಮಾಡುವ ಒಳ್ಳೆ ಕಾರ್ಯಗಳನ್ನು ಮಾಡುವಂತೆ ಅವರನ್ನು ಆಶೀರ್ವದಿಸುತ್ತೇನೆ ಅಪ್ಪ ಯೇಸುವೆ. ರಾಜಕಾರಣಿಗಳಲ್ಲಿ ತಂದೆ ಇಡೀ ವಿಶ್ವವನ್ನೇ ಅವರು ಆಳುತ್ತಿರುತ್ತಾರೆ ಸ್ವಾಮಿ, ಅವರಿಗೆ ಒಳ್ಳೆ ಜ್ಞಾನವನ್ನು ಕೊಡುತ್ತೇನೆ. ಒಳ್ಳೆಯ ರೀತಿಯಲ್ಲಿ ಅವರವರ ದೇಶವನ್ನು ಆಳುವಂತ ಒಳ್ಳೆ ಮನಸ್ಥಿತಿಯನ್ನು ಅವರಿಗೆ ಕೊಡುತ್ತೇನೆ ಅಪ್ಪ ತಂದೆ. ಅವರು ಭೇದ ಭಾವ ಮಾಡದಂತೆ ಸ್ವಾಮಿ, ಒಳ್ಳೆಯ ರೀತಿಯಲ್ಲಿ ದೇಶವನ್ನು ಆಳುವಂತವರ ಪ್ರಸಾದವನ್ನು ಕೊಡುತ್ತೇನೆ ಅಪಾತನೆ. ನಮ್ಮ ಭಾರತ ದೇಶವನ್ನು ಆಳುತ್ತಿರುವ ಪ್ರಧಾನಮಂತ್ರಿಗಳಾಗಿರಬಹುದು ತಂದೆ, ಅವರಿಗೆ ಒಳ್ಳೆ ಜ್ಞಾನ ಒಳ್ಳೆ ಬುದ್ಧಿಯನ್ನು ಕೊಡುತ್ತೇನೆ. ಜಾತಿ ಮತ ಭೇದವೆಂದರೆ ಅವರು ದೇಶವನ್ನು ಆಳಿ ದೇಶದಲ್ಲಿ ಶಾಂತಿ ಸಮಾಧಾನ ನೆಲೆಸುವಂತೆ ಅವರು ದೇಶವನ್ನು ಆಳುವಂತವರ ಪ್ರಸಾದವನ್ನು ಅವರಿಗೆ ಕರುಣಿಸುತ್ತೇನೆ, ಅವರಿಗೆ ಜ್ಞಾನವನ್ನು ವೃದ್ಧಿಗೊಳಿಸುತ್ತೇನೆ ಅಪ್ಪ ಯೇಸುವೆ. ಪ್ರತಿಯೊಬ್ಬ ಮುಖ್ಯಮಂತ್ರಿಗಳು ಸ್ವಾಮಿ ಅವರನ್ನು ಆಶೀರ್ವದಿಸುತ್ತೇನೆ, ಪ್ರತಿಯೊಂದು ಮಂತ್ರಿಗಳನ್ನು ಆಶೀರ್ವದಿಸುತ್ತೇನೆ. ಒಳ್ಳೆಯ ರೀತಿಯಲ್ಲಿ ಅವರು ರಾಜ್ಯವನ್ನು ಆಳಬೇಕು ತಂದೆ. ಅಧಿಕಾರ ಇದೆ ಎಂದು ಎಲ್ಲ ಮಕ್ಕಳನ್ನು ದಂಡಿಸಬಾರದು ತಂದೆ ಅಪ್ಪ ಯೇಸುವೆ. ರಾಜಕಾರಣಿಗಳು ಸ್ವಾಮಿ ಬಡವರನ್ನು ಗುರುತಿಸಿ ಅವರ ಮೇಲೆ ಎಲ್ಲಾ ರೀತಿಯ ಸೌಲಭ್ಯವನ್ನು ಕೊಡುವಂತೆ ಅವರ ಮೇಲೆ ಅವರ ಪ್ರಸಾದವನ್ನು ಸುರಿಸುತ್ತೇನೆ. ಅವರ ಜ್ಞಾನ ವೃತ್ತಿಯು ರುಚಿಸಲಿ ಸ್ವಾಮಿ. ಪವಿತ್ರಾತ್ಮರೆ ಪ್ರತಿಯೊಬ್ಬ ರಾಜಕಾರಣಿಯ ಜೊತೆಯಲ್ಲಿ ನೀವು ಇರಬೇಕು ತಾನೆ, ಇಳಿದು ಬಂದು ಅವರನ್ನು ಆಶೀರ್ವದಿಸಬೇಕು ಸ್ವಾಮಿ. ಪ್ರಾರ್ಥನೆ ಪ್ರತಿಯೊಂದು ರಾಜಕಾರಣಿಯ ಸ್ವಾಮಿ ಯಾವ ರೀತಿಯಲ್ಲಿ ಅಧಿಕಾರದಲ್ಲಿದ್ದಾಗ ಬೇರೆಯವರನ್ನು ಕೆಟ್ಟದಾಗಿ ಉಪಯೋಗಿಸಿಕೊಳ್ಳದಂತೆ ಸ್ವಾಮಿ ಅವರನ್ನು ಆಶೀರ್ವದಿಸು ಸ್ವಾಮಿ. ಒಳ್ಳೆಯದನ್ನು ಮಾಡಬೇಕು ತಂದೆ ಅಪ್ಪ ಯೇಸುವೆ. ಪ್ರತಿಯೊಬ್ಬ ರಾಜಕಾರಣಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಾಗಿಯೂ ಎಲ್ಲಾ ಮಂತ್ರಿಗಳಿಗಾಗಿಯೂ ಸ್ವಾಮಿ, MLA MP ಇವರಿಗಳಿಗಾಗಿಯೂ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅವರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ತಂದೆ ನಮ್ಮ ಊರಿನಲ್ಲಿರುವ ಸ್ವಾಮಿ MLAಗಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅವರಿಗೆ ಒಳ್ಳೆ ಕೆಲಸವನ್ನೇ ಮಾಡುವಂತ ಬುದ್ಧಿಯನ್ನು ಕೊಡುತ್ತೇನೆ ಅಪ್ಪ ತಂದೆ. ರಾಜಕಾರಣಿ ವ್ಯಕ್ತಿಗಳು ಸ್ವಾಮಿ ನಮ್ಮ ಕ್ರೈಸ್ತರ ಮೇಲೆ ದಬ್ಬಾಳಿಕೆ ಮಾಡದಂತೆ ನಮ್ಮ ಜೊತೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುವಂತ ಮನಸ್ಥಿತಿಯನ್ನು ಅವರಿಗೆ ಕೊಡುತ್ತೇನೆ ಅಪ್ಪ ಯೇಸುವೆ. ಪ್ರತಿಯೊಂದೊಬ್ಬರನ್ನು ಗುರುತಿಸಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳುವಂತೆ ಕೃಪೆ ಮಾಡುತ್ತೇನೆ ಅಪ್ಪ ತಂದೆ. ಪ್ರತಿಯೊಬ್ಬ ರಾಜಕಾರಣಿಯನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅವರನ್ನು ಹೇರಾಳವಾಗಿ ಆಶೀರ್ವದಿಸುತ್ತೇನೆ ಅಪ್ಪ ತಂದೆ. ನಿನ್ನ ಪವಿತ್ರವಾದ ರಕ್ತವನ್ನು ಈ ಭೂಮಿಯ ಮೇಲೆ ಸುರಿಸುತ್ತೇನೆ, ಈ ರಾಜಕಾರಣಿಗಳ ಮೇಲೆ ಸುರಿಸುತ್ತೇನೆ. ಅವರು ನಿನ್ನನ್ನು ಅರಿತುಕೊಳ್ಳುವಂತ ಜ್ಞಾನ ಬುದ್ಧಿಯನ್ನು ಕೊಡುತ್ತೇನೆ ಅಪ್ಪ. ಒಳ್ಳೆಯದನ್ನೇ ಅರಿತು ಒಳ್ಳೆಯ ಕೆಲಸವನ್ನೇ ಮಾಡಿ ಒಳ್ಳೆಯರಾಗಿ ಒಳ್ಳೆ ಮಕ್ಕಳಾಗಿ ಜೀವಿಸುವಂತವರ ಪ್ರಸಾದವನ್ನು ಅವರ ಮೇಲೆ ಸುರಿಸಬೇಕೆಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ತಂದೆ. ಪಿತನ ಸುತನ ಪವಿತ್ರಾತ್ಮರ ನಾಮದಲ್ಲಿ ನಿನ್ನನ್ನು ಬೇಡಿದ್ದೇನೆ ತಂದೆ. ಆಮೇನ್, ಆಮೇನ್.
ಪ್ರಾರ್ಥಿಸಿ ಸ್ತೋತ್ರ ಅಪ್ಪ ತಂದೆ. ಈ ಬೆಳಗಿನ ಜಾಗದಲ್ಲಿ ಸ್ವಾಮಿ ನಾವೆಲ್ಲರೂ ಕುಳಿತು ದಿನಕ್ಕೆ ಒಂದು ಪ್ರಾರ್ಥಿಸುವಂತಹ ಅವಕಾಶವನ್ನು ನೀಡಿದಾಗಿ ಸ್ತೋತ್ರ ಬಿಡಿ ಸ್ವಾಮಿ. ನಮ್ಮನ್ನು ಪ್ರಾರ್ಥಿಸಲು ಕರೆ ನೀಡಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಆಳುವವರನ್ನು ಸ್ವಾಮಿ, ಅಧಿಕಾರಿಗಳನ್ನು ಸ್ವಾಮಿ, ಎಲ್ಲರನ್ನು ಸ್ವಾಮಿ ಪದದಲ್ಲಿ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಹೌದು ತಂದೆ, ಇವರು ನೀವು ಮುಂದೆ ಆಯ್ಕೆ ಆದಂತವರು ಸ್ವಾಮಿ. ನಿನ್ನ ವರಪ್ರಸಾದದಿಂದ ಆಯ್ಕೆ ಆದವರು ಸ್ವಾಮಿ. ಅಪ್ಪ ತಂದೆ, ಇವರು ಸಹ ನಿನ್ನ ಮಕ್ಕಳಿಂದ ಮಕ್ಕಳಾಗಿ ಜೀವಿಸುವಂತಹ ಮಕ್ಕಳು ಸ್ವಾಮಿ. ಮಾಡುವ ಕೆಲಸ ಕಾರ್ಯ ಪಡಿಸ್ತಿದ್ದೇನೆ ಸ್ವಾಮಿ. ಎಲ್ಲ ಅಧಿಕಾರಿಗಳನ್ನು ಸ್ವಾಮಿ ಅಪ್ಪ ತಂದೆಯೇ, ಜೀವಸ್ವರೂಪರಾದ ದೇವರೇ, ಈ ಸುಂದರವಾದ ಬೆಳಗಿನ ಜಾವದಲ್ಲಿ ನಿಮ್ಮ ಪವಿತ್ರ ಆತ್ಮರ ಸಿರಿಮಳೆಯನ್ನು ಇಡೀ ದೇಶದ ರಾಜಕೀಯ ವ್ಯಕ್ತಿಗಳ ಮೇಲೆ ಕಳುಹಿಸಿರಿ ರಾಜ. ದೇವರ ಆತ್ಮವಿವರಲ್ಲಿ ನೆಲೆಗೊಳ್ಳುವಂತೆ ಮಾಡಿರಿ ಯೇಸುವೆ. ಒಂದೊಂದು ದೇಶದಲ್ಲಿಯೂ ಒಂದೊಂದು ರಾಜಕೀಯ ವ್ಯಕ್ತಿಗಳು ತಂದೆಯ ಸ್ಥಾನದಲ್ಲಿ ನಿಂತು ಅವರು ಮಾಡುವ ಎಲ್ಲ ಕರ್ತವ್ಯಗಳನ್ನ ಪೂರ್ತೀಕರಿಸುವಂತೆ ಮಾಡಿದರು. ಎಷ್ಟೋ ದೇಶ, ರಾಷ್ಟ್ರ, ರಾಜ್ಯ, ಜಿಲ್ಲೆ, ತಾಲೂಕುಗಳಲ್ಲಿ ಹಸಿವು, ನೀರಿಲ್ಲ, ಮಳೆಯಿಲ್ಲ, ವ್ಯವಸಾಯಕ್ಕೆ ತಕ್ಕ ಗೊಬ್ಬರಗಳಿಲ್ಲ, ಎಷ್ಟೋ ಮಾಲಿನ್ಯಗಳು, ಎಷ್ಟೋ ಲಂಚಗಳು, ಎಷ್ಟೋ ವಿಧವಾದ ದಬ್ಬಾಳಿಕೆಗಳು, ಹೋರಾಟಗಳು, ಘರ್ಷಣೆಗಳು, ದಬ್ಬಾಳಿಕೆಯ ರೌಡಿಸಂಗಳು, ಮಾಫಿಯಾಗಳು ತುಂಬಿ ಹೋಗಿದೆ ಸ್ವಾಮಿ. ಎಲ್ಲವನ್ನು ಶುದ್ಧೀಕರಿಸಿರಿ ಸ್ವಾಮಿ. ಎಲ್ಲ ರಾಜಕೀಯ ನಾಯಕರುಗಳನ್ನು ಪರಿವರ್ತಿಸಿರಿ ಸ್ವಾಮಿ. ಅವರನ್ನು ಆಯ್ಕೆ ಮಾಡಿರುವಂತಹ ನೀವು ಅವರನ್ನು ಖಂಡಿಸಿ ದಂಡಿಸುವರಾಗಿದ್ದೀರಿ ರಾಜ. ಹೌದು ಯೇಸುವೆ, ನೀವು ಆಯ್ಕೆ ಮಾಡಿ ಅವರಿಗೆ ಈ ಸ್ಥಾನಗಳನ್ನು ಕೊಟ್ಟಿದ್ದೀರಿ. ಆದರೆ ಅವರು ಮರೆತು ಹೋಗಿ ತಮ್ಮಿಂದ, ತಮ್ಮ ಹಣದಿಂದ, ತಮ್ಮ ಪ್ರತಿಷ್ಠೆಯಿಂದ, ತಮ್ಮ ಮಾತಿನಿಂದ ನಾವು ಈ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದೇವೆಂಬ ಅಜ್ಞಾನದಲ್ಲಿದ್ದಾರೆ ಸ್ವಾಮಿ. ಒಬ್ಬೊಬ್ಬ ಜನನಾಯಕನನ್ನು ಆರಿಸುವವರು ನೀವು ಸ್ವಾಮಿ. ಸ್ವಾಮಿ, ಅವರು ಮಾಡಬೇಕಾದ ಕರ್ತವ್ಯಗಳ ಪ್ರಚೋದನೆಗಳನ್ನು ಅವರಿಗೆ ಕೊಡಿರಿ ಸ್ವಾಮಿ. ಯಾವುದು ಶಾಶ್ವತವಿಲ್ಲ ಎಂಬುದನ್ನು ಅವರಿಗೆ ತಿಳಿಸಿರಿ ಸ್ವಾಮಿ. ಸಾವಿರ ಸಾವಿರ ಕೋಟಿಗಳ ಹೊಸ್ತಿಲಲ್ಲಿ ಮಲಗಿಕೊಂಡು ಅದನ್ನು ಕೇವಲ ಒಂದು ಕಾಗದದ ತುಂಡುಗಳಾಗಿ, ಕಂಪ್ಯೂಟರೀಕರಣದಲ್ಲಿ ಕೇವಲ ಒಂದು ಸಂಖ್ಯೆಗಳಾಗಿ ನೋಡಿ ಹಣೆಯಿಂದು ಇದೆ ಎಂದು ಸಂತೋಷಿಸುವಂತಹ ರಾಜಕೀಯ ಮುಖಂಡರುಗಳನ್ನು ಪರಿವರ್ತಿಸಿರಿ. ಸತ್ತಾಗ ಅದನ್ನಾವುದನ್ನು ಕೊಂಡು ಹೋಗಲು ಸಾಧ್ಯವಿಲ್ಲ, ಅದರಿಂದ ಜೀವಿಸುವಾಗ ಅವುಗಳನ್ನು ಜನರಿಗಾಗಿ, ಜನರ ಏಳಿಗಾಗಿ, ದೇಶಕ್ಕಾಗಿ, ತಾಲೂಕು, ಜಿಲ್ಲೆ, ಹೋಬಳಿಗಳ ಏಳಿಗೆಗಾಗಿ ಉಪಯೋಗಿಸಬೇಕು ಎಂಬುದನ್ನ ಅವರಿಗೆ ಅರಿವು ಮೂಡಿಸಿರಿ ಸ್ವಾಮಿ. ದೇಶದಲ್ಲಿ ಹಸಿದವರಿದ್ದಾರೆ, ದಾರಿದ್ರ್ಯರಿದ್ದಾರೆ, ಅಂಗವಿಕಲರಿದ್ದಾರೆ, ಅನಾಥರಿದ್ದಾರೆ, ನಿರ್ಗತಿಕರಿದ್ದಾರೆ, ಮಾರಕ ರೋಗದಲ್ಲಿದ್ದಾರೆ, ರಸ್ತೆಯಲ್ಲಿ ಬಿದ್ದುಕೊಂಡವರಿದ್ದಾರೆ, ಅವರಿಗೂ ಸಹ ಯಾವುದೇ ವಿಧವಾದಂತಹ ಸಾಂತ್ವನಗಳಿಲ್ಲ ಸ್ವಾಮಿ. ಯೇಸುವೇ, ಎಷ್ಟೋ ಜನ ಹೆಣ್ಣು ಮಕ್ಕಳಿದ್ದಾರೆ ಸ್ವಾಮಿ, ಅವರಿಗೂ ಸಹ ಯಾವುದೇ ವಿಧವಾದಂತಹ ರಕ್ಷಣೆಗಳಿಲ್ಲ ಸ್ವಾಮಿ. ಪ್ರಾಯ ತುಂಬಿದಂತಹ ಮುದಿ ಪ್ರಾಯದವರಿದ್ದಾರೆ ಸ್ವಾಮಿ, ಅವರಿಗೂ ಸಹ ಯಾವುದೇ ವಿಧವಾದ ರಕ್ಷಣೆಗಳಿಲ್ಲ ಸ್ವಾಮಿ. ಕೇವಲ ಹೆಣ್ಣು, ಹೊನ್ನು, ಮಣ್ಣು, ಹಣ ಇವುಗಳಿಗಾಗಿ ಮಾತ್ರವೇ ಇಂದು ರಾಜಕೀಯದ ಒಂದು ಕುತಂತ್ರದ ಹೋರಾಟವಾಗಿದೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ, ಒಬ್ಬೊಬ್ಬರು ನಿಮ್ಮ ನಾಮದಲ್ಲಿ ಪರಿವರ್ತನೆ ಹೊಂದಲಿ,
ಒಬ್ಬೊಬ್ಬರು ನಿಮ್ಮ ಪರಿಶುದ್ಧ ನಾಮದಲ್ಲಿ ಪರಿವರ್ತನೆ ಹೊಂದಲಿ ಸ್ವಾಮಿ. ಹೌದು ಸ್ವಾಮಿ, ನೀವು ಹೇಳುತ್ತೀರಿ ಸ್ವಾಮಿ, ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ, ಆದ್ದರಿಂದ ನಾನು ನಿಮ್ಮನ್ನು ಕಕ್ಕಿ ಬಿಡುತ್ತೇನೆ ಎಂಬುದಾಗಿ. ನೀವು ಶ್ರೀಮಂತರು ಎಂಬುದಾಗಿ ಗರ್ವದಿಂದ ಹೇಳಿಕೊಳ್ಳುತ್ತಾ ಇದ್ದೀರಿ, ನಿಮಗೆ ಯಾವ ಕೊರತೆ ಇಲ್ಲ ಎಂಬುದಾಗಿ ಹೇಳುತ್ತಾ ಇದ್ದೀರಿ, ಆದರೆ ನೀವು ದರಿದ್ರರು, ನಿರ್ಗತಿಕರು, ಕುರುಡರು ಎಂಬುದಾಗಿ ಹೇಳುತ್ತೀರಿ ಸ್ವಾಮಿ. ಯೇಸುವೆ, ಒಬ್ಬೊಬ್ಬ ಜನಪ್ರತಿನಿಧಿಯಾಗಿರುವಂತಹ ಆಯ್ಕೆಯಾಗುವಂತಹ ಪ್ರತಿಯೊಬ್ಬ ಆಳುವ ರಾಜಕೀಯ ವ್ಯಕ್ತಿಗಳು ತಮ್ಮನ್ನು ಪರಿವರ್ತಿಸಿಕೊಳ್ಳುತ್ತಾ ಈ ಲೋಕವನ್ನು ಪರಿವರ್ತಿಸಲು ಯತ್ನಿಸುವಂತೆ, ಹಾಗೂ ಪಕ್ಷಗಳ ಹೆಸರುಗಳನ್ನು ಹೇಳಿಕೊಂಡು ಆ ಪಕ್ಷಗಳ ಹೆಸರನ್ನು ಕೆಡಿಸಲು ಯತ್ನಿಸುವವರು ಯಾರೆಂಬುದನ್ನು ಅರ್ಥೈಸಿಕೊಳ್ಳುವಂತೆ, ತಾವು ಸೇವೆ ಮಾಡುವಂತಹ ಆ ಪಕ್ಷಗಳಲ್ಲಿ ಯಾವುದೇ ವಿಧವಾದ ಕುಂದುಕೊರತೆಗಳು, ದಬ್ಬಾಳಿಕೆಗಳು ನಡೆಯದಂತೆ ಸ್ವಾಮಿ ಎಚ್ಚರ ವಹಿಸುವಂತೆ ಮಾಡಿದೆ ಸ್ವಾಮಿ. ಒಬ್ಬೊಬ್ಬರ ಜನ ನಾಯಕರುಗಳಲ್ಲಿ ಜ್ಞಾನ, ಅರಿವು, ವಿವೇಕ, ವಿಶ್ವಾಸ, ಪ್ರೀತಿ, ಸಹನೆಯನ್ನು ಕೊಡುವಂತೆ ಮಾಡಿರಿ ಸ್ವಾಮಿ. ಪ್ರತಿಯೊಬ್ಬರಿಗೂ ಸಾಂತ್ವನವಾಗುವಂತೆ ಮಾಡಿರಿ ಸ್ವಾಮಿ. ಪ್ರತಿಯೊಬ್ಬರಿಗೂ ತಂದೆಯಾಗಿ ತಾಯಿಯಾಗಿ ಅವರು ಸೇವೆ ಮಾಡುವಂತೆ ಮಾಡಿರಿ ಸ್ವಾಮಿ. ಹೌದು ಯೇಸುವೆ, ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಅವರಲ್ಲಿಯೂ ಒತ್ತಡಗಳಿರುತ್ತದೆ ಸ್ವಾಮಿ, ಅವರಲ್ಲಿಯೂ ಭಯಗಳಿರುತ್ತದೆ ಸ್ವಾಮಿ, ಅವರಲ್ಲಿಯೂ ಹೋರಾಟಗಳಿರುತ್ತದೆ ಸ್ವಾಮಿ, ಅವರಲ್ಲಿಯೂ ಮರಣ ಭಯಗಳಿರುತ್ತದೆ ಸ್ವಾಮಿ. ಅವರಿಗೂ, ಅವರ ಕುಟುಂಬಕ್ಕೂ, ಮಕ್ಕಳಿಗೂ, ಮೊಮ್ಮಕ್ಕಳಿಗೂ, ಮರಿಮಕ್ಕಳಿಗೂ ಸಂರಕ್ಷಣೆಯನ್ನು ಕೊಡಿರಿ ಸ್ವಾಮಿ. ರಾಜಕೀಯದ ನಿಮಿತ್ತವಾಗಿ, ಕುತಂತ್ರಗಳ ನಿಮಿತ್ತವಾಗಿ ರಾಜಕೀಯ ವ್ಯಕ್ತಿಗಳು ಎಷ್ಟೋ ಜನ ಸ್ವಾಮಿ ಕೊಲೆಗೈಯಲ್ಪಡುತ್ತಾರೆ ಸ್ವಾಮಿ, ಅವರಿಗೆ ಸಂರಕ್ಷಣೆಯನ್ನು ಕೊಡಿರಿ ಸ್ವಾಮಿ. ಪೇಚಾಟಗಳಿರುತ್ತಾರೆ, ಸಂರಕ್ಷಣೆಯನ್ನು ಕೊಡಿರಿ ಸ್ವಾಮಿ. ಅಧಿಕಾರದಲ್ಲಿಯೇ ದಬ್ಬಾಳಿಕೆಗಳಿದೆ ಸ್ವಾಮಿ, ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ. ಯೇಸುವೆ, ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಎಲ್ಲಾ ದೇಶದ ರಾಜಕೀಯ ವ್ಯಕ್ತಿಗಳನ್ನು ಪವಿತ್ರಾತ್ಮದ ತುಂಬಿರಿ ಸ್ವಾಮಿ. ಸತ್ಯದ ಪಥದಲ್ಲಿ ಮುನ್ನಡೆಸುವಂತೆ ಮಾಡಿರಿ ಸ್ವಾಮಿ. ಅವರು ಸಹ ಸತ್ಯದಲ್ಲಿ ನಡೆಯುವಂತೆ ಮಾಡಿರಿ ಸ್ವಾಮಿ. ಜನಪ್ರತಿನಿಧಿಗಳಿಗೆ ಕೊಟ್ಟಂತಹ ಭಾಷೆಯನ್ನು ನಡೆಸುವಂತೆ ಮಾಡಿರಿ ಸ್ವಾಮಿ. ಯೇಸುವೆ, ಎಲ್ಲ ದಬ್ಬಾಳಿಕೆಗಳನ್ನು ಮೊಟಕು ಹಾಕುವಂತೆ ಮಾಡಿರಿ ಸ್ವಾಮಿ. ಎಲ್ಲ ರೌಡಿಸಂ, ಮಾಫಿಯಾಗಳನ್ನು ನಾಶ ಮಾಡುವಂತೆ ಮಾಡಿರಿ ಸ್ವಾಮಿ. ಒಳ್ಳೆಯ ಸೇವೆ ಮಾಡುವ ದೇಶವಾಗಿ, ಪ್ರಾಮಾಣಿಕ ರಾಷ್ಟ್ರ ರಾಜ್ಯ ನಾಯಕರುಗಳಾಗಿ ಜೀವಿಸುವ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಅಮೇನ್, ಅಮೇನ್. ಅಪ್ಪ ತಂದೆ, ಸುಂದರವಾದ ದಿನ ರಾಜ, ಈ ಜಾಗದಲ್ಲಿ ನಿಮ್ಮ ಸನ್ನಿಧಿಗೆ ನಿಮ್ಮ ನಾಮಸ್ಮರಣೆ ಮಾಡಲು ಬರುವಂತೆ ಮಾಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಈ ಜಾಗದಲ್ಲಿ ಇಡೀ ವಿಶ್ವದ ರಾಜಕೀಯ ವ್ಯಕ್ತಿಗಳನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಪವಿತ್ರಾತ್ಮರ ಅಭಿಷೇಕವು ಇವರೆಲ್ಲರ ಮೇಲೆ ಇಳಿದು ಬಂದು ಇವರನ್ನು ಪರಿವರ್ತಿಸಿರಿ ರಾಜ. ಅಪ್ಪ ತಂದೆ, ಎಲ್ಲಿ ನೋಡಿದರು ದಬ್ಬಾಳಿಕೆಗಳು, ಜಾತ್ಯಾತೀತ ಸಮಸ್ಯೆಗಳು, ಕುಟುಂಬಗಳು, ಭ್ರಷ್ಟಾಚಾರಗಳು ತುಂಬಿ ಹೋಗಿವೆ ಸ್ವಾಮಿ. ಸ್ಥಾನಮಾನಗಳಿಗಾಗಿ ಹೊಡೆದಾಟ, ಕಚ್ಚಾಟಗಳು ಸ್ವಾಮಿ. ಅಪ್ಪ ತಂದೆ, ಎಲ್ಲ ಮಕ್ಕಳನ್ನು ಪರಿವರ್ತನೆಗೊಳಿಸಿರಿ ಸ್ವಾಮಿ. ಶಾಂತಿಯುತವಾಗಿ ನಡೆಯುವಂತೆ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಅಪ್ಪ ತಂದೆ, ನಮ್ಮ ದೇಶದ ಪ್ರಧಾನ ಮಂತ್ರಿ, ಮುಖ್ಯಮಂತ್ರಿ ಪ್ರತಿಯೊಬ್ಬರನ್ನು ಸ್ಪರ್ಶಿಸಿರಿ ಸ್ವಾಮಿ. ಎಷ್ಟೋ ದೇಶಗಳಲ್ಲಿ ಯುದ್ಧಗಳಿಂದಾಗಿ ಎಷ್ಟೋ ದೇಶಗಳು ಸರ್ವನಾಶವಾಗಿದೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ನಿರ್ಗತಿಕರಾಗಿದ್ದಾರೆ, ಮನೆ ಮಠಗಳನ್ನು ಕಳೆದುಕೊಂಡು ಇರಲು ನೆಲೆ ಇಲ್ಲದೆ ಕಷ್ಟ ಪಡುತ್ತಿದ್ದಾರೆ ಸ್ವಾಮಿ. ಎಲ್ಲ ದೇಶದ ಪ್ರಜೆಗಳನ್ನು ಪ್ರೀತಿಯಿಂದ ಕಾಣುವಂತೆ ಅವರನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಬಡವರ ಮೇಲೆ ದಬ್ಬಾಳಿಕೆಗಳು ಸ್ವಾಮಿ. ಬಡವರಿಗೆ ಬೇಕಾದ ಸೌಲಭ್ಯಗಳನ್ನು ಅವರು ನೀಡುವಂತೆ ಅವರಿಗೆ ಜ್ಞಾನವನ್ನು ನೀಡಿರಿ ಸ್ವಾಮಿ. ಅಪ್ಪ ತಂದೆ, ಎಲ್ಲ ದೇಶಗಳಲ್ಲೂ ನಿಮ್ಮ ಶಾಂತಿಯನ್ನು ತುಂಬಿರಿ ಸ್ವಾಮಿ. ನಿನ್ನನ್ನು ಅರಿತು ಬಾಳುವ ಮಕ್ಕಳಾಗಿ ಅವರನ್ನು ಮಾರ್ಪಡಿಸಿರಿ ಸ್ವಾಮಿ. ಅಪ್ಪ ತಂದೆ, ಎಲ್ಲ ರಾಜಕೀಯ ವ್ಯಕ್ತಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸದಂತೆ, ಎಲ್ಲ ಜನರ ಮೇಲೆ ದಬ್ಬಾಳಿಕೆ ಮಾಡದಂತೆ ಎಲ್ಲ ವ್ಯಕ್ತಿಗಳನ್ನು ಪರಿವರ್ತಿಸಿರಿ ಎಂದು ಪಿತೃಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ.
ದೇವರ ವಾಕ್ಯ ಕೀರ್ತನೆ 9 ವಾಕ್ಯ 18. ದರಿದ್ರರನ್ನು ದೇವರು ಎಂದಿಗೂ ಮರೆಯುವುದಿಲ್ಲ, ನಿರ್ಗತಿಕರ ನಿರೀಕ್ಷೆ ಕೈಗೂಡದೆ ಇರುವುದಿಲ್ಲ. 2 ತಿಮೋತಿ 2 ವಾಕ್ಯ 23. ಮೂರ್ಖ ಹಾಗೂ ಅನರ್ಥವಾಗುವಾದಗಳು ಜಗಳಕ್ಕೆ ಕಾರಣಗಳು. ತೀತ 1 ವಾಕ್ಯ 15. ಮನಃಶುದ್ಧಿ ಉಳ್ಳವರಿಗೆ ಎಲ್ಲವೂ ಶುದ್ಧವಾಗಿಯೇ ಇದೆ. ಇಬ್ರಿಯ 1 ವಾಕ್ಯ 8. ದೇವ, ನಿನ್ನ ಸಿಂಹಾಸನವು ಶಾಶ್ವತವಾದುದು, ನ್ಯಾಯ ತಂಡವೇ ನಿನ್ನ ರಾಜತಂಡವಾಗಿದೆ. ಯಾಕೋಬ 1:12 ವಾಕ್ಯ. ಸಂಕಟ ಶೋಧನೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವವನೇ ಧನ್ಯನು. 1 ಪೇತ್ರ 1 ವಾಕ್ಯ 3. ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಹೊಸ ಜನ್ಮವನ್ನು ಮತ್ತು ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ. 1 ಯೋಹಾನ 2 ವಾಕ್ಯ 10. ತನ್ನ ಸಹೋದರನನ್ನು ಪ್ರೀತಿಸುವವನಾದರೂ ಬೆಳಕಿನಲ್ಲಿ ನೆಲೆಗೊಂಡಿರುತ್ತಾನೆ. ಪ್ರಕಟಣೆ 2 ವಾಕ್ಯ 10. ನಿನಗೆ ಬಂದು ತಗಲಿರುವ ಯಾತನೆಯಿಂದಾಗಿ ಎದೆಗುಂದಬೇಡ. ಪ್ರಭುವಿನ ವಾಕ್ಯ. ಈ ದಿನದ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ. ಅಪ್ಪ ತಂದೆಯೇ ಸ್ತೋತ್ರ, ಏಸುವೇ ದೇವರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ನನ್ನ ಜೀವನಾಡಿಯಾಗಿ ನನ್ನನ್ನು ಅನುಗ್ರಹಿಸಿರಿ. ನಮ್ಮ ಮನೆಯನ್ನು ಪ್ರವೇಶಿಸಿ, ನನ್ನ ಹೃದಯವನ್ನು ಪ್ರವೇಶಿಸಿ, ನನ್ನನ್ನು ಉದ್ಧಾರ ಮಾಡಲು ಬಂದ ಪ್ರಭು ಏಸುವೇ ನಿಮಗೆ ವಂದನೆ. ಈ ಬೆಳಗಿನ ಜಾವದಲ್ಲಿ ಜಕ್ಕಾರಿಯನ್ನು ಕರೆಯದಂತೆ ನನ್ನನ್ನು ಕರೆದದಕ್ಕಾಗಿ ಸ್ತೋತ್ರ. ನನ್ನ ಮನೆಯನ್ನು ಆತ್ಮವನ್ನು ಪ್ರವೇಶಿಸಿದಕ್ಕಾಗಿ ಸ್ತೋತ್ರ. ಜಯವೆಂಬ ಜಯಮಾಲೆಯನ್ನು ಧರಿಸಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾಗುವಂತೆ ನನ್ನನ್ನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ. ನಿಮ್ಮ ದೇವರ ಆತ್ಮರ ವಾಕ್ಯಗಳನ್ನು ಕೇಳುವಂತೆ ನನ್ನ ಕಿವಿಗಳನ್ನು ತೆರೆದದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಪಾತ್ರನಾಗಿರುವ ನನ್ನನ್ನು ಖಂಡಿಸುತ್ತಾ ನನ್ನನ್ನು ಕಾದು ಸಂರಕ್ಷಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ನನಗೆ ಸ್ವಸಂಬರವಾದ ವಸ್ತ್ರವನ್ನು ಧರಿಸಿ ನಿಮ್ಮ ಬಲಭಾಗದಲ್ಲಿ ಕುಳಿತುಕೊಳ್ಳುವ ಭಾಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನನ್ನ ಕಣ್ಣುಗಳು ಪಾಪದ ದೃಷ್ಟಿಗೆ ಹೋಗದೆ ಪರಿಶುದ್ಧವಾಗಿರಲು ನನ್ನ ಕಣ್ಣುಗಳಿಗೆ ನಿಮ್ಮ ವಾಕ್ಯದ ಸಾರಿಗೆಯನ್ನು ಹಚ್ಚಿದಕ್ಕಾಗಿ ಸ್ತೋತ್ರ. ಓ ನನ್ನ ಯೇಸುವೇ, ಓ ನನ್ನ ದೇವರೇ, ಓ ನನ್ನ ಪವಿತ್ರ ಆತ್ಮನೇ, ಪಶ್ಚಾತ್ತಾಪದ ಪಾಪಕ್ಕೆ ವಿಮುಖರಾಗಿ ನಿಮಗೆ ಅಭಿಮುಖನಾಗುವ ಜ್ಞಾನ ಅರಿವು ವಿವೇಕವನ್ನು ನನಗೆ ನೀಡಿರಿ. ನಿಮ್ಮ ಸತ್ಯದ ವಾಕ್ಯವನ್ನು ಧ್ಯಾನಿಸಿ ಸತ್ಯದ ಪದದಲ್ಲಿ ನಾ ನಡೆಯುವಂತೆ ನಿನ್ನ ಗುಡಾರದಲ್ಲಿ ವಿಡಾರ ಮಾಡಲು ಯೋಗ್ಯವಾಗುವಂತೆ ನನ್ನನ್ನು ಕರುಣಿಸಿರಿ ಎಂದು ಸುತ್ತ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಅನಿಲೋಬುಲ ತಂದೆಯೇ. ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯವರ ಮಧ್ಯಸ್ಥಿಕೆಯಲ್ಲಿ ವಿಶ್ವಾಸದಲ್ಲಿ ಪ್ರಾರ್ಥಿಸುವ ಸಮಯ. ಜಪಸರವನ್ನು ಹಿಡಿದು ಪ್ರಾರ್ಥಿಸುವ ಇಡೀ ವಿಶ್ವದ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸುವ ನಿಮ್ಮ ಉತ್ತರ ಎಲ್ಲ ರಾಜಕೀಯ ವ್ಯಕ್ತಿಗಳಿಗಾಗಿ ಮಾ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ಜಪಸರವನ್ನು ಹಿಡಿಯುವ ಆ ಮಾತೆಯಲ್ಲಿ ಭಿನ್ನಯಿಸುವ